नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಸಿದ್ದೇಶ್ವರ ದೇವಸ್ಥಾನದ ಸನ್ನಿಧಿಯ ಸ್ವಾಮಿಗಳು ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದ ಕ್ಷಣ ಕೊರೋನಾ ಮಹಾಮಾರಿ ರೋಗದ ಹಿನ್ನೆಲೆ ಎಲ್ಲಾ ಜಾತ್ರೆಗಳು ರದ್ದಾಗಿದ್ದು ತುಂಬಾ ಬೇಜಾರಾದ ವಿಷಯ. ಜನವರಿ ಮೊದಲು ತಿಂಗಳು ಬಂದರೆ ಸಾಕು ಅಯ್ಯಪ್ಪನ ಮಾಲೆ ಧರಿಸುವವರು ಶಬರಿಮಲೆ ಯಾತ್ರೆಗೆ ಹೋಗುವ ಸಮಯ. ಆದರೆ ಈ ಸಾರಿ ಕೊರೋನಾ ರೋಗದ ಹಿನ್ನೆಲೆ ಭಕ್ತರಿಗೆ ತುಂಬಾ ಚಿಂತಾಜನಕವಾಗಿದೆ. ಹೀಗಾಗಿ ಶಬರಿಮಲೆಯಲ್ಲಿ ಆನ್ಲೈನ್ನಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಅಥಣಿಯಿಂದ ತೆರಳಿದ ಮಾರುತಿ ಗುರುಸ್ವಾಮಿ ಹಾಗೂ ಅವರ ಜೊತೆ ಯಾತ್ರೆಗೆ ಹೋದ ಸ್ವಾಮಿಗಳು ಆನ್ಲೈನ್ನಲ್ಲಿ ಆಯ್ಕೆಯಾಗಿ ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದು ಆನಂದ ವ್ಯಕ್ತಪಡಿಸಿ ಮಾರುತಿ ಗುರುಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ವರದಿ ಸತೀಶ್ ಧೂಪ್. ಚಲೋ ಸ್ವಾಮಿ ಶರಣಮಯ್ಯಪ್ಪ, ನಾವು ಬೆಳಗಾಂ ಡಿಸ್ಟಿಕ್ 10ನೇ ತಾಲೂಕಿಂದ ಬಂದಿದ್ದೀವಿ ಶಬರಿಮಲೆಗೆ. ನಾವು ಕಲಿಯುಗವರ ಸನ್ನಿಧಿ ಅಥಣಿ ಮಾರುತಿ ಸಿದ್ದೇಶ್ವರ ಗುಡಿಯಲ್ಲಿ ಸನ್ನಿಧಿ ಇದೆ ನಮ್ಮದು. ಮಾರುತಿ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಶಬರಿಮಲೆಗೆ ಬಂದಿದ್ದೀವಿ. ಮಾರುತಿ ಗುರುಸ್ವಾಮಿ ಅವರು ಶಬರಿಮಲೆಗೆ ಹೋಗಿ ಅಲ್ಲಿ ನಿಮ್ಮದು ದರ್ಶನ ಆಗುತ್ತೆ ಹಾಗೇ ಆಗುತ್ತೆ ಅಂತ ನಮಗೆ ಕಡ್ಡಾಯವಾಗಿ ಹೇಳಿದರು. ಅವರು ಮಾತು ಕೇಳಿ ಇಲ್ಲಿವರೆಗೆ ಬಂದ್ವಿ. ಬಂದು ಅಯ್ಯಪ್ಪನ ದರ್ಶನವೂ ಕೂಡ ಚೆನ್ನಾಗಾಯಿತು. 18 ಮಿನಿಟಲ್ಲಿ ದರ್ಶನ ಆಯಿತು, ಅಯ್ಯಪ್ಪನ ದರ್ಶನವೂ ಆಯಿತು. ಇಲ್ಲಿ ಬೇರೆ ಸನ್ನಿಧಾನದ ಗುರುಸ್ವಾಮಿ ಅವರು ಹೇಳ್ತಾ ಇದ್ರು ಅಲ್ಲಿಗೆ ಹೋಗ್ಬೇಡ್ರಿ, ಆನ್ಲೈನ್ ಟಿಕೆಟ್ ಆಗಲ್ಲ, ಅದು ಆಗಲ್ಲ, ಇದು ಆಗಲ್ಲ, ದರ್ಶನ ಆಗಲ್ಲ, ಅಲ್ಲಿವರೆಗೆ ಹೋಗಬೇಡಿ ಅಂತಿದ್ರು. ಇಲ್ಲಿ ಆಸಂಗಿ ಹೋಗಿ ನಂಜನಗೂಡು ಹೋಗಿ ಹೇಳ್ತಾ ಇದ್ರು. ಅವರು ಇವರು ಕಿವಿ ಮಾತು ಕೇಳಿದ್ರೆ ಅಯ್ಯಪ್ಪನ ದರ್ಶನವನ್ನು ಮಾಡಿದ್ವಿ. ಮಾರುತಿ ಗುರುಸ್ವಾಮಿ ಅವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಇವತ್ತು ನಮ್ಮದು 6 ಜನದ ದರ್ಶನವೂ ಕೂಡ ಆಯಿತು. ನಾಳೆ ನಮ್ಮ 25 ಜನದ ದರ್ಶನವೂ ಕೂಡ ಆನ್ಲೈನ್ ಟಿಕೆಟ್ ಆಗಿದೆ. ನಾಳೆ ಅವ್ರದ್ದು 7 ಗಂಟೆಗೆ ದರ್ಶನಕ್ಕೆ ಬರ್ತಿದ್ದಾರೆ ನಮ್ಮ ಜೊತೆಯಲ್ಲೇ ಬಂದಂತ. ಸ್ವಾಮಿಯೇ ಶರಣಮಯ್ಯಪ್ಪ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.